ಪ್ರೊಫೆಸರ್ ಸತೀಶ್ ಪಾಸಿ ಗದಗ ನಗರದ ಕೆವಿಎಸ್ಆರ್ ಕಾಲೇಜು ಉಪನ್ಯಾಸಕರು ಜನಪರ ಜೀವಪರ ಕಾಳಜಿಯುಳ್ಳ ಸತೀಶ್ ಹೋರಾಟದ ಹಾದಿಯ ಮೂಲಕ ಸಾಗಿ ಬಂದವರು ಸತ್ಯ ಉಪನ್ಯಾಸಕರಾಗಿರುವ ಸತೀಶ್ ಪಾಸಿ ಪಿಯುಸಿ ಫಲಿತಾಂಶದ ಬಗ್ಗೆ ಹೇಳಿದ್ದು ಹೀಗೆ ಎರಡನೇ ಪಿಯುಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳು ನಿನ್ನೆ ತಾನೇ ನೀವೆಲ್ಲ ಬರೆದಂಥ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಿ ತಾವೆಲ್ಲ ಕೊರೋನಾ ವೈರಸ್ಗಳ ಮೂಲಕ ಅವರಿಗೆ ಯಾರು ರೋಗಪೀಡಿತರಾಗಿದ್ದಾರೆ ಯಾರು ರೋಗಕ್ಕೆ ಅನ್ಸ್ತಾ ಇದ್ದಾರೆ ಅವರಿಗೆಲ್ಲ ನೀವೆಲ್ಲ ಮಾದರಿಯವಾಗಿ ಪರೀಕ್ಷೆಯನ್ನು ಎದುರಿಸಿ ಸಫಲತೆಯನ್ನು ಕಂಡಿದ್ದೀರಿ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗೆ ಜೀವನದಲ್ಲಿ ಒಂದು ಹಬ್ಬ ಅದು ವಿದ್ಯಾರ್ಥಿಗಳ ಹಬ್ಬ ಅಂದರೆ ಅದು ಪರೀಕ್ಷೆ ಅಲ್ಲಿ ಗೆಲ್ಲಬಹುದು ಇಲ್ಲ ಸೋಲ್ಬೋದು ಜೊತೆಗೆ ಅಲ್ಲಿ ಉತ್ತೀರ್ಣನಾಗ್ಬೋದು ಇಲ್ಲ ಅನುತ್ತೀರ್ಣನಾಗ್ಬೋದು ಅದು ಯಾರು ಸತತವಾಗಿ ಪ್ರಯತ್ನವನ್ನು ಮಾಡಿರ್ತಾರೆ ಪರಿಶ್ರಮವನ್ನು ಪಟ್ಟಿರ್ತಾರೆ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದು ವಿದ್ಯಾರ್ಥಿಯ ಜೀವನದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಅಂಕಗಳ ನಿರ್ಮಾಣದಲ್ಲಿ ತಂದೆ ತಾಯಿಗಳ ಪಾತ್ರ ಉಪನ್ಯಾಸಕರ ಪಾತ್ರ ಶಿಕ್ಷಕರ ಪಾತ್ರ ಮತ್ತು ವಿದ್ಯಾರ್ಥಿಗಳ ಪಾತ್ರ ಅಲ್ಲಿ ಇರುವುದರಿಂದ ನಾವು ಅಂಕಗಳಿಗೆ ಗಮನವನ್ನು ಕೊಟ್ಟಷ್ಟೇ ನಮ್ಮ ಮುಂದಿನ ಜೀವನದ ಭವಿಷ್ಯದ ಬಗ್ಗೆಯೂ ಕೂಡ ಆದ್ಯತೆಯನ್ನು ಕೊಡಬೇಕಾಗ್ತದೆ ಒಂದು ವೇಳೆ ಪರೀಕ್ಷೆಯಲ್ಲಿ ಯಾರಾದರೂ ಅನುತ್ತೀರ್ಣರಾಗ್ಬಿಟ್ರೆ ಸಾವಿನ ಕಡೆಗೆ ಅವರೆಲ್ಲ ಹೋಗ್ತಾ ಇರೋದು ಬಹಳ ವಿಷಾದನೀಯ ಸಂಗತಿ ನಾವು ಅವರನ್ನು ವಿದ್ಯಾರ್ಥಿಗಳು ಅನ್ನಲಿಕ್ಕೆ ನಮಗೆ ಬಹಳ ಸಂಕೋಚ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ವಿದ್ಯಾರ್ಥಿ ಅಂತಂದರೆ ಜೀವನದಲ್ಲಿ ಯಶಸ್ಸನ್ನು ಮತ್ತು ಯಶಸ್ಸಿನ ಮೆಟ್ಟಿಲುಗಳನ್ನು ಏರಿಸಿಕೊಂಡೇ ಹೋಗಬೇಕು ನಮಗೆ ದೇಶದಲ್ಲಿ ಹಲವಾರು ಜನ ಉದಾಹರಣೆಗೆ ಸಿಕ್ಕೇ ಸಿಗ್ತಾರೆ ಪೇಪರ್ ಮಾರತಕ್ಕಂಥವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿ ವಿಜ್ಞಾನಿಗಳಾಗಿ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಆನಂದಮಯ ಜೀವನವನ್ನು ಸಾಗಿಸಿದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ನಮಗೆ ಭಾಳ ಸರಳ ಉದಾಹರಣೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಸಾವೇ ಎಲ್ಲದಕ್ಕೂ ಮೂಲ ಅಂತಂದರೆ ಈ ಭೂಮಿಯ ಮೇಲೆ ಮನುಷ್ಯ ಹುಟ್ಟಿ ಆದರೂ ಏನು ಪ್ರಯೋಜನ ಎನ್ನುವಂಥ ಮಾತು ಇಲ್ಲಿ ಬರ್ತದೆ ಹಾಗಾಗಿ ಪಾಲಕರಲ್ಲಿ ಒಂದು ವಿನಂತಿ ಏನು ಅಂತ ಕೇಳಿದ್ರೆ ನನ್ನ ಮಗ ಇಷ್ಟು ತಗೊಂಡ ನನ್ನ ಮಗಳು ಇಷ್ಟು ತಗೊಂಡ್ಲು ಅಂತ ಹೇಳಿ ಹೆಮ್ಮೆ ಪಡೋದಕ್ಕಿಂತ ನನ್ನ ಮಗಳು ಆರಾಮವಾಗಿ ನನ್ನ ಮಗ ಆರಾಮಾಗಿ ಪರೀಕ್ಷೆಯನ್ನು ಎದುರಿಸಿದರು ಮತ್ತು ಅಂಕಗಳನ್ನು ಪಡೆದರು ಮನೆಯ ಹಿರಿತನವನ್ನು ಎತ್ತಿ ಹಿಡಿದ್ರು ಎನ್ನುವಂಥ ಮನೋಭಾವನೆ ಬರಬೇಕು ನಿನ್ನೆ ದಿವಸ ರಿಸಲ್ಟ್ ಬಂದಿದೆ ಇವತ್ತಿನ ದಿವಸ ಎಲ್ಲ ದಿನಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಸಾವಿನ ಸುದ್ದಿಯನ್ನು ಕೇಳ್ತಾ ಇದ್ದೀವಿ ಈ ಥರ ಶೈಕ್ಷಣಿಕ ವಲಯದಲ್ಲಿ ಆಗಬಾರ್ದು ವಿದ್ಯಾರ್ಥಿಗಳೇ ದಯವಿಟ್ಟು ಗಮನವಿಟ್ಟು ಕೇಳಿ ನಿಮ್ಮ ಮನೋಬಲವನ್ನು ಹೆಚ್ಚಿಗೆ ಆಗಬೇಕು ಅಂತ ಕೇಳಿದ್ರೆ ಆಟ ಪಾಠ ಮತ್ತು ಓದು ಇವುಗಳ ಕಡೆಗೆ ನಿಮ್ಮ ಗಮನ ಸಾಧ್ಯವಿದ್ದಷ್ಟು ನೀವೆಲ್ಲ ಆ ಕಡೆಗೆ ಹಾಕಬೇಕಾಗುತ್ತೆ ಯಾಕಂದರೆ ಇವತ್ತು ರಾಷ್ಟ್ರವನ್ನು ಕಟ್ಟುವಂಥ ಶಕ್ತಿ ವಿದ್ಯಾರ್ಥಿಗಳ ಮೇಲೆ ಇದೆ ಈ ರಾಷ್ಟ್ರದ ಮುಂದಿನ ಪ್ರಜೆಗಳು ನೀವು ಈ ರಾಷ್ಟ್ರದ ಬೆನ್ನೆಲುಬು ನೀವು ಈ ರಾಷ್ಟ್ರದ ಧೀಮಂತ ಶಕ್ತಿಗಳು ನೀವು ಆಗಬೇಕು ಅಂತ ಕೇಳಿದ್ರೆ ಮನಸ್ಸು ಏಕಾಗ್ರತೆಯಿಂದ ಇರಬೇಕು ಮನಸ್ಸು ಏಕಾಗ್ರತೆಯಿಂದ ಇದ್ದರೆ ನಿಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ನೋಡಿ ಒಂದನ್ನು ಹೇಳ್ತೀನಿ ಒಂದು ಕಲ್ಲು ಬಂಡೆ ಒಂದು ಹರಿಯುವ ನದಿಯ ದಿಕ್ಕನ್ನು ಬದಲಾವಣೆ ಮಾಡುವ ರೀತಿಯಲ್ಲಿ ನೀವು ಕೂಡ ನಿಮ್ಮ ಜೀವನದ ಯಶೋಗಾಥೆಯನ್ನು ಜೀವನದ ಪ್ರಯಾಣವನ್ನು ಯಥೇಚ್ಛವಾಗಿ ಮುಂದುವರಿಸಬೇಕು ಅಂತ ಕೇಳಿದ್ರೆ ಮನಸ್ಸು ಕಲ್ಲು ಬಂಡೆಯಾಗಿರಬೇಕು
ಹೃದಯ ಶುದ್ಧಿಯಾಗಿರಬೇಕು, ಮನಸ್ಸು ಪಕ್ವವಾಗಿರಬೇಕು, ಮೆದುಳು ಸರಸ್ವತಿಯ ತಾಣವಾಗಿರಬೇಕು. ಆವಾಗ ಇವೆಲ್ಲವುಗಳು ಸಾಧ್ಯವಾಗ್ತವೆ. ಹೀಗಾಗಿ ಮಕ್ಕಳಿಗೆ ನಾವು ನೀವು ದಾರಿದೀಪವಾಗೋಣ, ಮಕ್ಕಳ ಜೀವವನ್ನು ಉಳಿಸೋಣ, ಪರೀಕ್ಷೆ ಎಂಬ ಹಬ್ಬವನ್ನು ಯಶಸ್ವಿಯಾಗಿ ಮಕ್ಕಳಿಂದ ಎಳೆಸೋಣ ಎನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಉತ್ತರ ಪ್ರಭಾ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್.